ಯಾಕೆ ಬಂದೆ? ಯಾಕೆ ಅಂದ್ರೆ ನನ್ನ ಮನ ಸಿಗ್ಲಿಲ್ವಲ್ಲ, ಅದಕ್ಕೆ. ಯಾರಾದ್ರೂ ನೋಡಿದ್ರೆ ಮೊದಲು ಹೋಗು. ನೀನ್ ಕೆಳಗ್ ಬಂದ್ರೆ ನಾನು ಹೋಗುದು. ಪ್ಲೀಸ್, ಇಲ್ಲಿ ಡ್ಯಾಡಿ ಮನೇಲೇ ಇದ್ದಾರೆ. ಡ್ಯಾಡಿ ತಾನೇ, ಪರವಾಗಿಲ್ಲ, ಇವತ್ ಸಂಜೆ ಸಿಕ್ತ. ಎಲ್ಲಿ? ಕಬ್ಬನ್ ಪಾರ್ಕ್. ಎಷ್ಟ್ ಗಂಟೆಗೆ? 5 ಗಂಟೆಗೆ. ಐದು ಗಂಟೆಗೆ ಅವ್ರು ಸಿಗೋದಿಲ್ಲ, ಅವ್ರಿಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ. ನೋಡೋದೇನಿದ್ರು ಈಗಲೇ ನೋಡ್ಕೊಂಡ್ಬಿಡಿ. ಏನು ಶ್ರೀಮಾನ್ ಚಂದ್ರಣ್ಣನವರು, ತಮ್ಮ ಪಾದ ನಮ್ಮ ಮಹಲದವರೆಗೂ? ಏ, ನಿನ್ನೆ ಮೊನ್ನೆಯಿಂದ ಅವನು ಪ್ರೇಯಸಿ ಸಿಕ್ಕಿಲ್ಲ ಅಂತಕಣ, ಪಾಪ ಅದಕ್ಕೆ ಬಂದಿದ್ದಾನೆ. ನಮ್ಮ ಮೊಹಲ್ಲಾದ ಹೆಣ್ಮಕ್ಳು ಮೇಲೆ ಅವ್ರು ನಮ್ಗೆ ಅಕ್ಕ ತಂಗಿರ್ ಸಮಾನ ಅಲ್ವೇನ್ರೋ? ಅವ್ರ ಶೀಲಾನ ಕಾಪಾಡೋದು ನಮ್ಮ ಕರ್ತವ್ಯ ಅಲ್ವೇನ್ರೋ? ಮಿತ್ರ, ನಮ್ಮ ಮೊಹಲ್ಲಾದ ಹೆಣ್ಣು ಮಕ್ಕಳಿಗೆ ಯಾರಾದರೂ ಕಣ್ಣು ಹಾಕಿದ್ರೆ ನಮ್ಮ ಬೈಲಾದಲ್ಲಿ ಏನು ಶಿಕ್ಷೆ ಇದೆ ಹೇಳು? ಏನು ಶಿಕ್ಷೆ? ಅವನ ಕಣ್ಣ ಹಾಗೆ ಕೇಳಬೇಕು. ಬೈಲ ಸ್ವಲ್ಪ ಬದಲಾಯಿಸ್ಕೊಳ್ರು, ಇಲ್ದಿದ್ರೆ ಕಣ್ಣಿಲ್ದ ಕಬೋದಿ ಆಗ್ಬಿಡ್ತಾರೆ. ಕೆನ್ನೆ ನೋಡ್ರು, ಒಳ್ಳೆ ಟೊಮೆಟೋ ಇದಾಗಿಲ್ಲ, ಕೆಂಚು ಕೋತಿ ಇದಾಗಿದ್ದಾನೆ ಮಗ. ಏ ಜಗ್ಗಿ, ಏನ್ ಮಾಡ್ತಾ ಇದ್ದೀರೋ? ನಮ್ಮ ಏರಿಯಾಗ ಬಂದ ಅಳಿಯನ್ನು ಉಪಚಾರ ಮಾಡೋದ್ ಬಿಟ್ಟು ಹುಚ್ಚ ನಾಯಿಗೆ ಹೊಡೆದಂಗೆ ಹೊಡಿತೀರಲ್ಲೋ. ಪಾಪ, ಒಂಟಿ ಕೆನ್ನೆಗೆ ಹೊಡೆದ್ರೆ ನಮ್ ಚಂದ್ರನ ಸಣ್ಣದಾಗೋಗ್ಬಿಡ್ತಾನೆ. ಚಂಡಾಳ್ರ, ಸ್ವಲ್ಪನೂ ಮನುಷ್ಯತ್ವ ಇಲ್ವೇನ್ರ ನಿಮ್ಗೆ? ಈಗೇನ್ರು ಹೊಡೆಯೋದು? ಪಾಪ, ಹೊಡಿಲೇಬೇಕು ಅಂತಿದ್ರೆ. ಸ್ವಲ್ಪ ತಡಿರೋ ಬಡ್ಡಿ ಮಕ್ಕಳ, ತಿನ್ನೋದ್ರಲ್ಲಿ ಕುಡಿಯೋದ್ರಲ್ಲಿ ಪಾಲು ಕೇಳ್ತೀರಿ, ಇವ್ರೆ ನಾನು ಮರ್ತ್ಬಿಟ್ರಿನೋ? ಮರಿ ಚಂದ್ರ ಮರಿ ಹುಡುಗಿದಕ್ಕಪ್ಪ, ತಗದಿಮಿ ತಗದಣ ತಗದಿಮಿ ತಗದ ತಗ್ದಿ ತಗದಿನ. ಒಪ್ಪನ ಮೇಲೆ ಇಷ್ಟೊಂದು ಜನ ಸೇರ್ಕೊಂಡು ಹೊಡಿಯಕ್ ನಾಚಿಕೆ ಆಗಲ್ಲ, ದಮ್ ಇದ್ರೆ ನನ್ ಮೇಲೆ ಬಂದ್ರು. ಕಾಡಿಗೆ ಸಲಗ ನುಗ್ಗಿದ್ರೆ
ಅದ್ರ ಗತಿ ಏನಾಗತ್ತೆ ಗೊತ್ತಾ? ಇದು ಒಂಟಿ ಸಲ್ಗ, ಸಿಂಹದ ಸೊಕ್ಕು ಮುರಿಯೋಕ್ಕೆ ಈ ಸಲ್ಗ ಕಂಡೇದೆ ಇದೆ ಮರಿ. ಈ ನನ್ನ ರಾಜ್ಯಕ್ಕೆ ಒಂಟಿಯಾಗಿ ಬರುವಷ್ಟು ಧೈರ್ಯ ಮಾಡಿದ್ಯಾ? ಸಿನಿಮಾ ಜಿತ್ತ ಸೀರೆಗಿರಿ ಹರಿಯಕ್ ಹೋಯ್ತೀಯ, ಇದೆಲ್ಲ ಮಾಮೂಲು ಬಿಡು. ಯಾಕಪ್ಪ, ಏನಾಯ್ತು? ಆ ವಿಷ್ಣು ಕಡವರಿದಾರಲ್ಲ, ಅವರೆಲ್ಲ ಸರಿ ನಮ್ಮ ಮೇಲ್ ಬಿದ್ರು. ಇವನ್ ಯಾರು? ಶಂಕರ್ ಅಂತ. ಯಾಕಪ್ಪ ಈ ಹೊಡೆದಾಟ? ಇರೋ ಮೂರ್ ದಿವಸಕ್ಕೆ ಈ ರೋಷ ಅದ್ವೇಷ ಎಲ್ಲ ಯಾಕೆ ಹೇಳು? ನೋಡು, ಇಲ್ಲೇ ನಮ್ಮನೆ ಹತ್ರನೇ ಏಟ್ ತುಂಬಾ ಬಿದ್ದ್ಬಿಟ್ಟಿದೆ, ಸುಧಾರಿಸ್ಕೊಂಡು ಹೋಗುವಿ ಅಂದ್ರೆ. ಅಜ್ಜಿ, ಸುಧಾರಿಸ್ಕೊಳ್ಳೋದು ನಮ್ಗೆ ಬಿಟ್ಬಿಡು, ಸುಧಾರಿಸ್ಕೋತೀವಿ. ಬೇಕಾದ್ರೆ ನಿನ್ಗೆ ಮನೆ ಒಳಗೆ ಬಿಡ್ತೀವಿ, ಬಾ. ಪರವಾಗಿಲ್ಲಪ್ಪ, ನೀವು ಹೋಗ್ಬಿಟ್ಟು ಬನ್ನಿ. ನೋಡು, ಪ್ರಸಾದ ತಗೋ. ಅವನಿಗೆ ಕೊಡಲ್ವಾ? ಅಯ್ಯೋ ದೇವ್ರೇ, ವಿಷ್ಣು ಶಂಕರ್ ಜನಗಳನ್ನ ಕಾಪಾಡೋ ದೇವ್ರ ಹೆಸರಿಟ್ಕೊಂಡು ಇವರೆಲ್ಲ ಯಾಕೆ ಕಿತ್ತಾಡ್ತಾರೋ ಏನು? ವಿಷ್ಣು, ನನ್ ಮೇಲ್ ಕೋಪನ? ಅಲ್ಲ, ನಮ್ ತಂದೆ ಟ್ರಾನ್ಸ್ಫರ್ ಮಾಡ್ಕೊಂತ ನಾನು ಹೇಳ್ದೆ. ಯಾವಾಗ ಹೋಗೋದು? ಮುಂದಿನ ವಾರನೇ, ತುಂಬಾ ಕೆಲಸ ಇದೆಂತೆ. ವಿಷ್ಣು, ನೀವು ಬರ್ತೀರ ತಾನೆ? ಎಲ್ಲಿಗೆ? ಮೈಸೂರಿಗೆ. ಯಾಕೆ? ಯಾಕಂದ್ರೆ ನನ್ ನೋಡಕ್ಕೆ ಬರ್ತೀನಿ ಜ್ಯೋತಿ. ಈ ಸಲ ಎಕ್ಸಾಮ್ ಮುಗ್ದೋಗ್ಲಿ, ಆದಷ್ಟು ಬೇಗ ಒಂದು ಕೆಲಸ ಹುಡ್ಕೊಂಡು ನಿಮ್ಮ ಅಪ್ಪನ ಹತ್ರ ಬಂದು ಈ ಕನ್ಯಾ ಭಿಕ್ಷೆ ಬೇಡ್ತೀನಿ. ವಿಷ್ಣು, ನೀವು ನನ್ನ ಮರೆಯಲ್ಲ ತಾನೆ? ಯಾಕೆ ಯಾವುದೋ ಸಿನಿಮಾ ಡೈಲಾಗ್ ಹೇಳ್ತಾ ಇದೀಯ? ಅದೆಲ್ಲ ಇಲ್ಲ, ನೀವು ನನಗೆ ಪ್ರಾಮಿಸ್ ಮಾಡಲೇಬೇಕು. ಓಕೆ ಬಾಬಾ, ಐ ಪ್ರಾಮಿಸ್ ಯು.
ಆಮೇಲೆ ನನ್ಗೆ ಇನ್ನೊಂದು ಪ್ರಾಮಿಸ್ ಬೇಕು. ಏನು? ಏನದು? ಅಯ್ಯೋ ರಾಮ, ಅದೇನ್ ಹೇಳಮ್ಮ? ಆ ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಅವ್ನು ಮಾತಾಡಿಸ್ಬಾರ್ದು. ಅರೆ ಲಕ್ಷ್ಮಿ ನಿನ್ ಫ್ರೆಂಡ್ ಅಲ್ವಾ? ಇರ್ಬೋದು. ಅವಳು ನಿಮ್ಮನ್ನೊಂಥರ ನೋಡ್ತಾಳೆ. ಒಂಥರ ಅಂದ್ರೆ? ಒಂಥರ ಅದೇ ನೀನ್ ನೋಡ್ತೀಯಲ್ಲ ಪ್ರೀತಿಯಿಂದ ಹಾಗೆ. ನಾನ್ ಮೈಸೂರಿಗೆ ಹೋದ್ಮೇಲೆ ನೀವು ಅವಳನ್ನ ಮಾತಾಡಿಸ್ಲಬಾರ್ದು, ನೋಡ್ಲಬಾರ್ದು. ಓಕೆ 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 ಪ್ರಾಮಿಸ್. ಐ ಪ್ರಾಮಿಸ್. ಒಬ್ಬನೇ ವರದಸ್ತಾನ ನೀಡೋದು ಸ್ನೇಹದ ಕಾನೂನಿಗೆ ವಿರುದ್ಧ ಕಡೋ. ಶಂಕರ್ ಯಾಕೆ ಬಂದೆ? ಯಾಕೆ ಬಂದೆ ಅಂದ್ರೆ ನೀನ್ ಸಹಾಯ ಮಾಡಕ್ ಬಂದೆ ಕಡೋ. ಇಂಥ ಮಾಗಿರೋ ಹಣ್ಣನ್ ಒಬ್ಬನೇ ತಿಂದ್ರೆ ಅಜೀರ್ಣ. ಶಂಕರ್ 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 ಅಂತ ಬಡ್ಕೋತಾ ಇದೀಯಾ? ನೋ, ನಿನ್ನ ಆಪ್ತ ಮಿತ್ರನ ಸಹಾಯ ಮಾಡೋ. ವಿಷ್ಣು, ಇಂಥವ್ರೆ ನನ್ನ ಸ್ನೇಹಿತರು. ಹೌದು ಮರಿ, ನಾವು ಸ್ನೇಹಿತರು, ಚಟ್ಟಿ ದೋಸ್ತರು, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ, ಒಬ್ರಿಗೊಬ್ರು ಪ್ರಾಣ ಅನುಕೊಡ್ತೀವಿ ಗೊತ್ತಾ? ಇಂಥ ಸೌತೆಕಾಯಿಗಳ ಮಾರ್ಕೆಟ್ ರೇಟ್ ಗೊತ್ತಾ? 10 ರೂಪಾಯಿ ಕೆಜಿ. ಯಾವುದೋ ಒಂದು ಸೇನೆಗೋಸ್ಕರ ಸ್ನೇಹನ ಕಳ್ಕೊತಾ ಇದೀಯಾ?